ನೀವೇನಾದ್ರೂ ಪ್ರಾಡಕ್ಟ್ಸ್ ನೆಲ್ಲ ಬೈ ಮಾಡ್ತೀರಾ ಅಂತ ಅಂದ್ರೆ ಇನ್ ಮುಂದೆ ನೀವು ವಾಟ್ಸ್ಆಪ್ ಮುಖಾಂತರನೆ ನೀವು ಪ್ರಾಡಕ್ಟ್ಸ್ ನೆಲ್ಲ ಬೈ ಮಾಡಬಹುದು. ಹಾಗೊಂದು ಕರಡಗಿಸ್ ಬೋರ್ಡ್ಗೆ ಸ್ವಾಗತ. ಇವಾಗ ನೀವು ನೋಡಿರ್ಬೋದು ನಾವೇನೋ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಬೇಕು ಅಂತಂದ್ರೆ ನಾವು ಬೈ ಮಾಡದೆ ಆನ್ಲೈನ್ ಅಲ್ಲಿ ಅಂತಾನೆ ಹೇಳ್ಬೋದು. ಈಗ ಮ್ಯಾಕ್ಸಿಮಮ್ 75-80% ಆನ್ಲೈನ್ ಅಲ್ಲೇ ಬೈ ಮಾಡ್ತಿರಲ್ವಾ, ಅದೇ ರೀತಿಯಾಗಿ ನೀವು ಇನ್ ಮುಂದೆ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡ್ತೀರಾ ಅಂತಂದ್ರೆ ವಾಟ್ಸ್ಆಪ್ ಮುಖಾಂತರನೆ ಬೈ ಮಾಡಬಹುದು. ಬನ್ನಿ, ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ವಾಟ್ಸ್ಆಪ್ ಅಲ್ಲಿ ಈ ಫೀಚರ್ ನ ಇಂಟ್ರೊಡ್ಯೂಸ್ ಮಾಡಿದಾರ ಅಥವಾ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಮಂಜುನಾಥ್ ಕರಡಗಿಸ್ ಬೋಟ್ ಇಂದ. ಇನ್ ಮುಂದೆ ನೀವೇನಾದ್ರೂ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಬೇಕು ಅಂತಂದ್ರೆ ನೀವು ವಾಟ್ಸ್ಆಪ್ ಬಿಸ್ನೆಸ್ ಮುಖಾಂತರನೆ ಬೈ ಮಾಡಬಹುದು. ನಿಮ್ಗೆ ಆಲ್ರೆಡಿ ಗೊತ್ತು ಈ ವಾಟ್ಸ್ಆಪ್ ಬಿಸ್ನೆಸ್ ಅನ್ನೋ ಆಪ್ ಇದೆ, ಈ ಆಪ್ ಮುಖಾಂತರನೆ ನೀವು ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಬಹುದು. ಇವಾಗ ನೀವು ನೋಡಿರ್ಬೋದು ಆನ್ಲೈನ್ ಅಲ್ಲಿ ನಾವು ಇಷ್ಟೊಂದು ಶಾಪಿಂಗ್ ಎಲ್ಲ ಮಾಡ್ತೀವಿ, ಅದೇ ರೀತಿಯಾಗಿ ನೀವು ಪ್ರಾಡಕ್ಟ್ಸ್ ಎಲ್ಲ ನೀವು ಈ ವಾಟ್ಸ್ಆಪ್ ಬಿಸ್ನೆಸ್ ಮುಖಾಂತರನೆ ಬೈ ಮಾಡಬಹುದು. ಇವಾಗ ಫೇಸ್ಬುಕ್ ಅವರು ಇದೊಂದು ಹೊಸ ಸರ್ವಿಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಫೇಸ್ಬುಕ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತ ನೀವು ಇವಾಗ ಕೇಳ್ಬೋದು. ಏನ್ಕೆ ಅಂತಂದ್ರೆ, ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತು ಫೇಸ್ಬುಕ್ ಅವರೇ ಈಗ ವಾಟ್ಸ್ಆಪ್ ನ ತಪ್ಪಿರೋದು, ಅದೇ ರೀತಿಯಾಗಿ ಈ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲೂ ಕೂಡ ಫೇಸ್ಬುಕ್ ಅವರು ಇದೊಂದು ನ್ಯೂ ಫೀಚರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ನೀವೇನಾದ್ರೂ ಆಫ್ಲೈನ್ ಅಲ್ಲಿ ಏನೋ ಬಿಸ್ನೆಸ್ ಮಾಡ್ತಿದ್ರೆ ಅಂತಂದ್ರೆ ನೀವು ಇವಾಗ ನಿಮ್ಮ ಬಿಸ್ನೆಸ್ ನ ಆನ್ಲೈನ್ ಗೆ ತರ್ಬೋದು. ಇವಾಗ ನಿಮ್ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ಬೇಕು ಅಂತಂದ್ರೆ ನೀವು ವಾಟ್ಸ್ಆಪ್ ಬಿಸ್ನೆಸ್ ಮುಖಾಂತರನೆ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡಬಹುದು. ಇವಾಗ ಯಾರಾದ್ರೂ ಮೆಸೇಜ್ ಮಾಡಿರ್ತಾರೆ ನಮ್ಗೆ ಈ ರೀತಿಯ ಪ್ರಾಡಕ್ಟ್ಸ್ ಬೇಕು ಅಂತಲ್ಲ, ಅಂತ ಟೈಮ್ ಅಲ್ಲಿ ನೀವು ವಾಟ್ಸ್ಆಪ್ ಬಿಸ್ನೆಸ್ ಯೂಸ್ ಮಾಡ್ತಿದ್ರೆ ಸಾಕು, ನೀವು ನಿಮ್ಮ ಪ್ರಾಡಕ್ಟ್ಸ್ ನೆಲ್ಲ ನೀವು ವಾಟ್ಸ್ಆಪ್ ಬಿಸ್ನೆಸ್ ಮುಖಾಂತರನೆ ನೀವು ಅವ್ರಿಗೆ ಕಳಿಸ್ಬೋದು. ಇದೊಂದು ಹೊಸ ಫೀಚರ್ಸ್ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಇವಾಗ ನೀವೇನಾದ್ರೂ ವಾಟ್ಸ್ಆಪ್ ಬಿಸ್ನೆಸ್ ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಗೆ ನೋಟಿಫಿಕೇಶನ್ ಕೂಡ ಬಂದಿರುತ್ತೆ. ಏನಂತ ಅಂತಂದ್ರೆ, ನೀವು ಈ ರೀತಿಯಾಗಿ ಒಂದು ಹೊಸ ಸರ್ವಿಸ್ ನ ನೀವು ಯೂಸ್ ಮಾಡ್ಕೊಬಹುದು ಅಂತ. ಆದ್ರೆ ನೀವು ಏನಾದ್ರೂ ಈ ಸರ್ವಿಸ್ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಚಾರ್ಜಸ್ ಕೂಡ ಅನ್ವಯಿಸುತ್ತೆ. ಇವಾಗ ನಿಮ್ಗೆ ಗೊತ್ತು ವಾಟ್ಸ್ಆಪ್ ಬಂತು ತುಂಬಾ ಎಂಡ್ ಟು ಎಂಡ್ ಸೆಕ್ಯೂರಿಟಿ ಇದೆ ಅಂತಾನೆ ಹೇಳ್ಬೋದು. ಮೀನ್ಸ್ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕೂಡ ಇದೆ. ನಾವು ಯಾವುದೇ ರೀತಿಯಾಗಿ ನಾವು ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಿದಾಗ ಬಿಸ್ನೆಸ್ ಅವ್ರಿಗೂ ಮತ್ತೆ ಕಸ್ಟಮರ್ ಅವ್ರಿಗೂ ಏನು ಅವ್ರ ರಿಲೇಶನ್ಶಿಪ್ ಇರುತ್ತೆ, ಮೀನ್ಸ್ ಏನಾರ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡ್ತಾರಲ್ಲ ಅದ್ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಲ್ಲ, ಅಷ್ಟು ಸೆಕ್ಯೂರಿಟಿಯಿಂದ ಈ ಫೀಚರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ನೀವು ಕೇಳ್ಬೋದು ಏನ್ಕೆ ಈ ಸರ್ವಿಸಸ್ ಗೆ ಚಾರ್ಜಸ್ ಮಾಡ್ತಾ ಇದಾರೆ ಅಂತ. ಏನ್ಕೆ ಅಂತಂದ್ರೆ, ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಅಂತಂದ್ರೆ 175 ಮಿಲಿಯನ್ ಅಷ್ಟು ಮೆಸೇಜಸ್ ದಿನ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಆಗುತ್ತಂತೆ. ಅವರು ವಾಟ್ಸ್ಆಪ್ ಬಿಸ್ನೆಸ್ ಅವರು ಕೂಡ ರೆವಿನ್ಯೂ ಜನರೇಟ್ ಮಾಡೋದಕ್ಕೋಸ್ಕರ ಈ ಸರ್ವಿಸ್ ನ ಚಾರ್ಜಸ್ ಮಾಡ್ತಾ ಇದಾರೆ. ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಏನ್ಕೆ ಈ ಹೊಸ ನ್ಯೂ ಫೀಚರ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ, ನಿಮ್ಗೆ ಗೊತ್ತು ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ತುಂಬಾ ಬಿಸ್ನೆಸ್ ಲಾಸ್ ಆಗಿದೆ. ಮೀನ್ಸ್ ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಈ ಸ್ಮಾಲ್ ಬಿಸ್ನೆಸ್ ಎಲ್ಲ ತುಂಬಾ ಹೊಡೆತ ಬಿತ್ತು ಅಂತಾನೆ ಹೇಳ್ಬೋದು. ಇವಾಗ ಎಲ್ಲಾ ಸ್ಮಾಲ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ಲಿ, ಅವ್ರಿಗೆ ಅವ್ರಿಗೂ ಆನ್ಲೈನ್ ಒಂದು ಸಪೋರ್ಟ್ ಕೊಡೋಣ ಅಂತ ಈ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಒಂದು ಹೊಸ ಫೀಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ಬೋದು ಅಂತಂದ್ರೆ, ಇವಾಗ ನೀವು ನೋಡಿರ್ಬೋದು ಶಾಪ್ಮೆಟಿಕ್ ಅಂತ ಆಪ್ ಇದೆ, ಆ ಆಪ್ ಮುಖಾಂತರ ತುಂಬಾ ಜನ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡ್ತಾರೆ. ಈ ಆಪ್ ಅಲ್ಲಿ ಸಕ್ಸಸ್ ಕಂಡಿರೋದ್ರಿಂದ ಈ ಫೀಚರ್ ನ ವಾಟ್ಸ್ಆಪ್ ಬಿಸ್ನೆಸ್ ಅಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ, ಇವಾಗ ಪ್ಯಾಂಡಮಿಕ್ ಟೈಮ್ ಅಲ್ಲೆಲ್ಲ ತುಂಬಾ ಜನ ಆನ್ಲೈನ್ ಅಲ್ಲೇ ಶಾಪಿಂಗ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅಂತಾನೆ ಇನ್ ಮುಂದೆ ನೀವೇನೋ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ತೀರಾ ಅಂತಂದ್ರೆ ನೀವು ವಾಟ್ಸ್ಆಪ್ ಬಿಸ್ನೆಸ್ ಮುಖಾಂತರನೆ ಮಾಡಬಹುದು. ಮೀನ್ಸ್ ಯಾವ್ದಾದ್ರು ಪ್ರಾಡಕ್ಟ್ ಎಲ್ಲ ಬೈ ಮಾಡ್ಬೇಕು ಅಂತಂದ್ರೆ ನೀವು ವಾಟ್ಸ್ಆಪ್ ಬಿಸ್ನೆಸ್ ಯೂಸ್ ಮಾಡ್ತಿದ್ರೆ ಸಾಕು, ನೀವು ಅದ್ರ ಮುಖಾಂತರನೆ ನೀವು ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಬಹುದು. ಇನ್ ಮುಂದೆ ನೀವೇನೋ ಪ್ರಾಡಕ್ಟ್ಸ್ ಬೈ ಮಾಡ್ತೀರಾ ಅಂತ ಅಂದ್ರೆ ನೀವು ವಾಟ್ಸ್ಆಪ್ ಬಿಸ್ನೆಸ್ ಯೂಸ್ ಮಾಡಿದ್ರೆ ಸಾಕು, ನೀವು ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಫೈನಾನ್ಸ್ ಬರೋ ಹೋಮ್ ಪೇಜ್ ಬರೀ. ಧನ್ಯವಾದಗಳು.